ನಮಸ್ಕಾರ, ನಾನು ನಿಮ್ಮ ಜೆ ಎಂ ರಾಜಶೇಖರ್ ರಾಣೆಬೆನ್ನೂರಿಂದ. ತಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಮಾಹಿತಿ ಹಕ್ಕು ದರ್ಬಾರ್ ಮನೆಯಿಂದ ಶ್ರೀ ಸಾಮಾನ್ಯರ ರಾಜ್ಯವಾದ ಈ ಪುಸ್ತಕ ತುಂಬ ಬೇಗ ಬಿಡುಗಡೆ ಆಗುತ್ತೆ. ಜೊತೆಗೆ ಇದರ ಖರ್ಚು ವೆಚ್ಚ ಸಿಕ್ಕಾಪಟ್ಟೆ ಬರೋದ್ರಿಂದ ನಾನು ಒಂದು ಆಪ್ಷನ್ನನ್ನು ತಗೊಂಡಿದ್ದೀನಿ. ಇದು ಲಾಭದಾಯಕ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕೆ ತಯಾರಾಗಿರುವಂಥ ಪುಸ್ತಕ ಅಲ್ಲ. ಒಂದನೇದು. ಎರಡನೇದಾಗಿ, ಮಾಹಿತಿ ಹಕ್ಕು ಬಳಸುವವರು ಮಾಹಿತಿ ಹಕ್ಕು ಕಾರ್ಯಕರ್ತರಲ್ಲ, ಅವರು ಕಿಂಗ್ ಆಫ್ ದ ಕಿಂಗ್, ರಾಜರಿಗೆ ಮಹಾರಾಜರು. ಸೊ ಆ ಕಾನ್ಸೆಪ್ಟ್. ಎರಡನೇ ಮೂರನೇದು, ಈ ಪುಸ್ತಕದಲ್ಲಿ ಎಲ್ಲ ನಮ್ಮ ದೇಶದ ನ್ಯಾಯಾಲಯಗಳು ಅಂದರೆ ಉಚ್ಚ ನ್ಯಾಯಾಲಯಗಳು ಮತ್ತು ಸರ್ವೋಚ್ಚ ನ್ಯಾಯಾಲಯಗಳು ನೀಡಿರುವಂತಹ ಸೈಟೇಷನ್ಸ್ ಇದ್ದಾವೆ. ಜೊತೆಗೆ ಇದಕ್ಕೆ ಪೂರಕವಾಗಿ ಮುಂದಿನ ಹೆಜ್ಜೆ ಇಡೋದಾದರೆ RTIfreedom.com ಅನ್ನೋ ವೆಬ್ಸೈಟು ನಿಮಗೆ ಹೆಲ್ಪ್ ಮಾಡುತ್ತೆ. ಇಲ್ಲಿ ಆ ಇಡೀ ಪುಸ್ತಕವನ್ನು ಹೋಲ್ಸೇಲ್ ಆಗಿ ಓದಬೇಕು. ಸುಮ್ಮನೆ ಎಲ್ಲೋ ಒಂದು ಪೇಜ್ ಓದಿದೆ, ಇಂಥ ಭಾಗ ಓದಿದ್ದೆ ಅನ್ನೋದನ್ನು ಮಾಡಬಾರ್ದು. ನನ್ನ 15 ವರ್ಷಗಳ ಜೀವನದ ಅನುಭವವನ್ನು, 5 ವರ್ಷಗಳಿಂದ ಕಷ್ಟಪಟ್ಟು ಅವುಗಳನ್ನು ಸ್ವಾನುಭವದ ಮೂಲಕ ಪ್ರಾಕ್ಟಿಕಲ್ ಅಂಶಗಳನ್ನು ಇಟ್ಕೊಂಡು ಈ ಪುಸ್ತಕವನ್ನು ಬರೆದಿದ್ದೇನೆ. ಇನ್ನು 5ನೇ ಪ್ರಮುಖವಾದ ಅಂಶ ಅಂತಂದರೆ, ನಾವು ಭ್ರಷ್ಟಾಚಾರಿಗಳನ್ನು ಅಥವಾ ಭ್ರಷ್ಟಾಚಾರವನ್ನು ವಿರೋಧಿಸುವ ಮೂಲಕ ನಾವು ಮಾಡೋಕ್ಕೆ ಹೊರಟಿರೋದು ನಮಗೆ ಮುಳುವಾಗುತ್ತೆ. ಅದಕ್ಕೋಸ್ಕರ ಮನೆಯಿಂದ ಆಡಳಿತ ಮಾಡಬೇಕು. ಹೇಗೆ ಮಾಡಬೇಕು? ಮನೆಯಿಂದ ರಾಜ್ಯಭಾರ ಮಾಡಬೇಕು. ಆಮೇಲೆ ಜೊತೆಗೆ ಒಂದು ಭ್ರಷ್ಟಾಚಾರದ ಒಂದು ಚಟುವಟಿಕೆಯಲ್ಲಿ ತೊಡಗಿಕೊಂಡಿರುವಂಥವ್ರನ್ನ ನೇರವಾಗಿ ವಿರೋಧ ಕಟ್ಟಿಕೊಂಡು ಹೋರಾಟ ಮಾಡೋದ್ರ ಜೊತೆಗೆ ಅದಕ್ಕಿಂತ ಸುರಕ್ಷಿತವಾದ ಮಾರ್ಗಗಳು ಏನದಾವೆ, ಕಾನೂನನ್ನು ಬಳಸುವಾಗ ಎದುರಾಗುವಂಥ ಅಪಾಯಗಳನ್ನು ನಾವು ತಡೆಗಟ್ಟಿಕೊಂಡು ನಮ್ಮನ್ನು ನಾವು ಕಾನೂನಾತ್ಮಕವಾಗಿ ರಕ್ಷಣೆ ಮಾಡಿಕೊಳ್ಳುವಂತಹ ವಿಧಾನಗಳ ಬಗ್ಗೆ ಅಲ್ಲಿ ಸೂಕ್ಷ್ಮವಾಗಿ ಅವುಗಳ ವಿವರವನ್ನು ನೀಡಲಾಗಿದೆ. ಅಲ್ಲದೇ ಬಹುಮಾನ ಕೊಡ್ತೀವಿ. ಈಗ ಉದಾಹರಣೆಗೆ, ನಾವು ಸೇವಾಲೋಪ ಆದಾಗ ಗ್ರಾಹಕರ ನ್ಯಾಯಕ್ಕೆ ಹೋದ್ರೆ 1 ಕೋಟಿ ತನಕ ನಾವು ಬಹುಮಾನವನ್ನು ಗೆಲ್ಲ ಅಲ್ಲಿ ಪರಿಹಾರವನ್ನು ತಗೋಬೋದು. ಅಷ್ಟೇ, ನೀವೆಲ್ಲ ಒಂದು ಅದರಲ್ಲಿ ಆ ಪುಸ್ತಕದಲ್ಲಿ ಸವಿವರ ಬಗ್ಗೆ ಒಂದು ವಿಶೇಷವಾದ ಲೇಖನವನ್ನು ಮಾವೆಂಸ ಪ್ರಸಾದ್ ಅಂತ ಒಬ್ಬ ತಜ್ಞರು ಬರೆದಿದ್ದಾರೆ. ಆ ಲೇಖನವನ್ನು ನೀವು ಓದಿಬಿಟ್ರೆ 5 ಕೋಟಿ ರೂಪಾಯಿಗಳವರೆಗೂ ನಮಗೆ ಬಹುಮಾನ ಸಿಗುತ್ತೆ. ಸರ್ಕಾರನೇ ಕೊಡುವಂಥ ಬಹುಮಾನ ಅದು. ಹಾಗಾದರೆ ಅದನ್ನು ಪಡೆಯೋದು ಹೇಗೆ? ನಾವು ಏನನ್ನು ಮಾಡಬೇಕು, ಯಾವುದನ್ನು ಅರ್ಥ ಮಾಡ್ಕೋಬೇಕು, ಯಾವ ಹಿನ್ನೆಲೆಯಲ್ಲಿ ನಾವು ಈ ಕೆಲಸವನ್ನು ಮಾಡಬೇಕು? ನೋಡ್ರಿ, ಹಣ ಬರುತ್ತೆ ನಂಗೆ ಸುಮ್ಮನೆ ಬಂದ್ಬಿಡಲ್ಲ, ಕಷ್ಟಪಡಬೇಕಾಗುತ್ತೆ. ಅಲ್ಲಿ ಜ್ಞಾನದ ಬಲವನ್ನು ಬಳಸಬೇಕು. ಹಾಗಾದರೆ ಹೇಗೆ ಬಳಸಬೇಕು? ಆ ಎಲ್ಲ ಕೆಲವು ತಂತ್ರಗಾರಿಕೆಯನ್ನು ತುಂಬ ಸೂಕ್ಷ್ಮವಾಗಿ ಅವುಗಳನ್ನು ವಿವರಿಸಿ ಹೇಳಲಾಗಿದೆ ಈ ಪುಸ್ತಕದಲ್ಲಿ. ಅದ್ಭುತವಾದ ಪುಸ್ತಕ. ನನ್ನ ಪ್ರಕಾರ ಇದು ಒಂದು ಪ್ರಾಥಮಿಕ ಹಂತದ ಕೆಲಸ ನಂದು ಕಿಣ್ಣದಾಗಿರುತ್ತೆ. ಮುಂದೆ ನೀವು ಮಾಡಬೇಕು, ನಿಮ್ಮ ಅನುಭವಗಳನ್ನು ದಾಖಲಿಸಬೇಕು. ಅದು ಮಾಹಿತಿ ಹಕ್ಕು ಭಾಗ 2 ಅಂತ ಆಗಬೇಕು, 3 ಆಗಬೇಕು, 1000 ಕ್ರೋರ್ಸ್ ಈ ಥರ ಕ್ರೋರ್ಸ್ ಗಟ್ಟಲೆ ಭಾಗಗಳಾಗಿ ಅದು ಸಾಮಾನ್ಯ ಜನರನ್ನು ಅಂದರೆ ಕಾಮನ್ ಪೀಪಲ್ಸ್ ಅಂತ ನಾವೇನಂತ ನಮ್ಮನೆ ಕರ್ಕೊತೀವಿ. ನಾವು ಕಾಮನ್ ಪೀಪಲ್ಸ್ ಅಲ್ಲ, ನಾವು ಯಾವರಿಗೂ ಅಧೀನರಲ್ಲ, ನಾವು ಕಾರ್ಯಕರ್ತರಲ್ಲ, ಈ ದೇಶದ ನಾಗರಿಕರಾಗಿ ಕಿಂಗ್ ಆಫ್ ದ ಕಿಂಗ್ ಅಂತ ನಾವು ಹೇಳ್ಕೋಬೇಕು. ಅದಕ್ಕೇನು ಬೇಕು? ಜ್ಞಾನ ಸಂಪನ್ನತೆ ಬೇಕು. ಅದು ಈ ಪುಸ್ತಕದಲ್ಲಿ ಸಿಗುತ್ತೆ ಅನ್ನುವಂಥದ್ದು ನನ್ನ ಒಂದು ನಿರೀಕ್ಷೆ. ಜೊತೆಗೆ ಪ್ರತಿ 860 ಪುಟಗಳ ಪ್ರತಿ ಕೆಳಭಾಗದಲ್ಲಿ ನಿಮಗೆ ಕಾನೂನಿನಾಗಿ ಹಿಂಟ್ಸ್ ಸಿಗ್ತವೆ, ಸೈಟೇಷನ್ಸ್ ಇರುತ್ತವೆ, ಆಮೇಲೆ ಏನೇನು ಮಾಡಬಹುದು ಕಾನೂನಿನ ವಿಷಯಾಂಶಗಳು ಅದರಲ್ಲಿ ನಿಮಗೆ ಲಭ್ಯ ಆಗ್ತವೆ. ಆಮೇಲೆ ಈ ಪುಸ್ತಕ ಪ್ರಿಂಟ್ ಆಗಿ ಹೊರಗೆ ಬಂದಮೇಲೆ ನಿಮಗೆ 1600 ರೂಪಾಯಿಗೆ ಮುಖಬೆಲೆ ಇರುತ್ತೆ. ಜೊತೆಗೆ ಅಂಚೆ ವೆಚ್ಚ ಪ್ರತ್ಯೇಕವಾಗುತ್ತೆ. ನೀವು 1300 ರೂಪಾಯಿ ಇವಾಗಲೇ ಕೊಟ್ಟರೆ ಅಂಚೆ ವೆಚ್ಚ ಸಹಿತ ನಾವು ನಿಮಗೆ ತಲುಪಿಸೋ ವ್ಯವಸ್ಥೆ ಮಾಡ್ತೇವೆ. 1 ತಿಂಗಳ ನಿಮಗೆ 30 ಅಕ್ಟೋಬರ್ ಒಳಗಾಗಿಯೇ
ಅದು ನಮಗೆ ನಿಮ್ಮ ಕೈಗೆ ಸೇರೋಕ್ಕೆ ಏನು ಬೇಕೋ ಆ ವ್ಯವಸ್ಥೆ ಮಾಡಬೇಕು ಅಂತ ನನ್ನ ಉದ್ದೇಶ. ನೀವು 1300 ರೂಪಾಯಿಗೆ ತೊಗೊಳ್ಳೋದಾದರೆ ಅಂಚೆ ವೆಚ್ಚ ಕೊಡಬೇಕಾಗಿಲ್ಲ, ಇಲ್ಲ ಪ್ರಿಂಟ್ ಆದಮೇಲೆ ತೊಗೋತೀನಿ ನಾನು 1600 ರೂಪಾಯಿ ಕೊಟ್ಟೆ ತೊಗೋತೀನಿ ಅನ್ನೋದಾದರೆ ನೀವು 1600 ರೂಪಾಯಿ ಜೊತೆಗೆ ಅಂಚೆ ವೆಚ್ಚವನ್ನು ನೀವೇ ಪಾವತಿಸ್ಬೇಕು. ವಿಚಾರ ಮಾಡಿ, ನಿಮಗೆ ಪಾವತಿ ಮಾಡಬೇಕು, ಈಗಲೇ ಮುಂಗಡ ಪಾವತಿ ಮಾಡಬೇಕು ಅಂತ ನಿಮಗೆ ಅಪೇಕ್ಷೆ ಇದ್ದರೆ ಕೆಳಗೆ ನಿಮಗೆ ಅದರೆಲ್ಲ ಈ ವಿಡಿಯೋದ ಕೆಳಗೆ ಒಂದು ಡೀಟೇಲ್ಸ್ ಇದೆ, ಆ ಡೀಟೇಲ್ಸನ್ನು ನೋಡಿ ನೀವು ಅದನ್ನು ಮುಂದುವರಿಬೋದು. ಆಗ ನಿಮ್ಮ ಹೆಸರು, ನಿಮ್ಮ ವಿಳಾಸ, ನಿಮ್ಮ ಮೊಬೈಲ್ ನಂಬರ್ ಮತ್ತು ನೀವು ಹಣ ಪಾವತಿ ಮಾಡಿದ ಬಗ್ಗೆ ಅದರದೊಂದು ಸ್ನ್ಯಾಪ್ಶಾಟ್ ಅದನ್ನು ನೀವು ನಮಗೆ ನನ್ನ ವಾಟ್ಸಪ್ಪಿಗೆ ಕಳಿಸ್ಬೇಕು. ಅದರ ಪೂರ್ಣ ವಿವರ ಕೆಳಗಿದೆ. ದಯವಿಟ್ಟು ನಾನು ಏನನ್ನು ಬರೆದಿದ್ದೀನಿ ಆ ಕೆಳಗೆ ಅದನ್ನು ಪೂರ್ಣ ಓದಿ. ಸುಮ್ಮನೆ ಅರ್ಧಂಬರ್ಧ ಓದ್ಕೊಂಬಿಟ್ಟು ನಿಮ್ಮ ನಂಬರ್ ಕೊಡಿ ಅದನ್ನು ಕೊಡಿದು ಅಂತ ಕಮೆಂಟ್ ಮಾಡೋಕೆ ಹೋಗ್ಬಿಡಿ. ಪೂರ್ಣ ಓದಿ, ಫಸ್ಟ್ ಓದಿ. ನೀವು ಇದನ್ನೇ ಓದಲಾರ್ದವ್ರು ಆ ಪುಸ್ತಕ ಓದಿ ಏನು ಅಧ್ಯಯನ ಮಾಡೋಕ್ಕೆ ಸಾಧ್ಯ? ವಿಚಾರ ಮಾಡಿ, ಇಲ್ಲಿಂದ ವಿಚಾರ ಮಾಡಿ. ನಮಸ್ಕಾರ.